ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಪರಿಚಯ ಮಾಡಲಿಕ್ಕೆ ಹೊರಟಿರೋದು ನಮ್ಮ ಕರ್ನಾಟಕ ರಾಜ್ಯದ ಒಬ್ಬ ಅತ್ಯುತ್ತಮ ಕುಂಚ ಕಲಾವಿದ ಅಥವಾ ಕುಂಚ ಬ್ರಹ್ಮ ಶ್ರೀ ಗಣಪತಿ ಹೆಗಡೆ ನೀರ್ನಳ್ಳಿಯವರು. ಇವರು ನಮ್ಮ ಭಾಗದ ಅತ್ಯುತ್ತಮ ಕಲಾವಿದರಲ್ಲಿ ಒಬ್ಬರು, ಕುಂಚ ಕಲಾವಿದರು, ಅದರಲ್ಲೂ ಚಿತ್ರಕಾರರು ಹಾಗೂ ಉತ್ತಮ ಶಿಕ್ಷಕರು. YTSS ಶಿಕ್ಷಣ ಸಂಸ್ಥೆ ಯಲ್ಲಾಪುರದಲ್ಲಿ ಇವರು ಅನೇಕ ವರ್ಷಗಳ ಕಾಲ ಅಲ್ಲಿ ಟೀಚರಾಗಿ ಅಥವಾ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಿದಂಥವರು. ಇವರ ಅತ್ಯದ್ಭುತವಾದ ಒಂದು ಕಲ್ಪನೆ ಏನಿದೆ, ಕಲಾ ಕುಸುಮ ಇಲ್ಲಿ ಮೊಳಗಿದೆ. ಇವರ ಬಗ್ಗೆ ಒಂದಿಷ್ಟು ಪರಿಚಯ ಮಾಡಿಕೊಳ್ಳಿ. ಗಣಪತಿ ಹೆಗಡೆ ನೀರ್ನಳ್ಳಿ ಅವರ ಬಗ್ಗೆ ಅನೇಕ ಜನಗಳಿಗೆ ಗೊತ್ತೇ ಇದೆ, ಹೊಸದಾಗಿ ಅವರ ಬಗ್ಗೆ ಏನು ಪರಿಚಯ ಅಗತ್ಯ ಇಲ್ಲ. ಆದರೆ ಸಹಿತ ಒಂದಿಷ್ಟು ಅವ್ರ ಬಗ್ಗೆ ಹೇಳಬೇಕಾಗತ್ತೆ. ಇವರು YTSS ತಾಲೂಕಾ ಶಿಕ್ಷಣ ಸಮಿತಿ ಅಥವಾ ಯಲ್ಲಾಪುರ ತಾಲೂಕಾ ಶಿಕ್ಷಣ ಸಮಿತಿಯಲ್ಲಿ 1970 ದಶಕದಲ್ಲಿ ಸಹಿತ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ನಂತರ ಅನೇಕ ಜನ ಯಲ್ಲಾಪುರ ತಾಲೂಕಿನ ಬಹುತೇಕ ಯಾರ್ಯಾರ ಜನ ಅಲ್ಲಿ YTSS ಓದಿದ್ದಾರೆ ಅವರಿಗೆಲ್ಲ ಇವರೆಲ್ಲ ಚಿರುಪರಿಚಯ. ಅದರಲ್ಲೂ ಮೋರಲ್ ಎಜುಕೇಷನ್ ಅಥವಾ ನೈತಿಕ ಶಿಕ್ಷಣದ ಬಗ್ಗೆ ಇವರು ಹೇಳುವಂತಹ ಒಂದೊಂದು ಕಥೆಗಳು ಸಹಿತ ಇವತ್ತು ನಮ್ಮೆಲ್ಲರ ಮನದಲ್ಲಿ ಅವು ನಿಂತಿವೆ ಅಂತಂದಾದರೆ ತಪ್ಪಿಲ್ಲ. ಇವರ ಸಮಕಾಲೀನರಾದಂತಹ ಶ್ರೀ ಬೀರಣ್ಣ ನಾಯಕ್ ಮುಗಟ ಇರ್ಬೋದು ಅಥವಾ ಡಾಕ್ಟರ್ GS ಭಟ್, ಇವರೆಲ್ಲರೂ ಸಹಿತ ಇವರ ಜೊತೆ ಒಡನಾಡಿ ನಮಗೆಲ್ಲ ಶಿಕ್ಷಣದ ಒಂದು ಗಮ್ಮತ್ತನ್ನು ಕೊಟ್ಟಿದ್ದಾರೆ. ಅದರಲ್ಲದೆ ಇವರು ನಮಗೆ ಯಾಕೆ ಅಷ್ಟೊಂದು ಪ್ರೇರಣೆ ಅಂತಂದರೆ, ಅವರ 78ನೇ ವಯಸ್ಸಿನ ಸಹಿತ ಅತ್ಯುತ್ತಮವಾದ ಒಂದು ಅವರ ಕುಂಚದ ಒಂದು ಕಲೆಯಿಂದ ಜನಮನವನ್ನು ಅವರು ಗೆಲ್ತಾರೆ. ಉತ್ತರ ಕನ್ನಡದಲ್ಲಿ ಅವರ ಗಣಪತಿ ಹೆಗಡೆ ನೀರ್ನಳ್ಳಿ ಅಂತಂದರೆ ಗೊತ್ತಿರೋದು ಜನ ಇಲ್ಲ. ಮತ್ತೊಂದು ನೀರ್ನಳ್ಳಿ ಯಾಕೆ ಗುರುತಾಗುತ್ತೆ ಅಂತಂದರೆ, ಅದರಲ್ಲಿ ಅಲ್ಲಿರುವಂಥ ರಾಮಕೃಷ್ಣ ನೀರ್ನಳ್ಳಿ ಇವರು ಅತ್ಯುತ್ತಮ, ಅವರು ಇವರ ಸಹೋದರರು, ಅವರು ಒಬ್ಬ ಸಿನಿಮಾ ನಟರು. ಅವರ ಅನೇಕ ಚಿತ್ರಗಳು ಜನರ ಮನದಲ್ಲಿ ಇವತ್ತಿಗೂ ಸಹಿತ ನೆಲೆ ನಿಂತಿವೆ. ಅತ್ಯದ್ಭುತವಾದ ಒಂದು ಕಲಾವಿದ, ಸರಣ ಸಜ್ಜನ ಅವರ ಹಾಗೆಯೇ ಶ್ರೀ ಗಣಪತಿ ಹೆಗಡೆ ನೀರ್ನಳ್ಳಿಯವರು, ಅವರು ಸಹಿತ ಅತ್ಯಂತ ಸಜ್ಜನ ಜನ. ಮನೆಯಲ್ಲಿಯ ಅವರ ಧರ್ಮಪತ್ನಿ ಆತಿಥ್ಯಕ್ಕೆ ಅತ್ಯಂತ ಸದಾ ಹೆಗಲು ಕೊಟ್ಟು ಮಾಡುವವರು. ಅದಕ್ಕಾಗಿ ಅವರ ಧರ್ಮಪತ್ನಿ ಸಂಕುಚಿತ ಸ್ವಭಾವದವರು, ಯಾವುದೇ ಕಾರಣಕ್ಕೂ ಒಂದು ಛಾಯಾಚಿತ್ರಕ್ಕಾಗಲಿ ಬರುವವರಲ್ಲ. ಶ್ರೀ ಗಣಪತಿ ಹೆಗಡೆ ನೀರ್ನಳ್ಳಿಯವರ ಜೊತೆ ಸಹ ಯಾವಾಗಲೂ ಸಹಿತ ಇವರು ಜೊತೆ ಜೊತೆಯಾಗಿಯೇ ಇದ್ದುಕೊಂಡು ಅವರಿಗೆ ಅವರ ಕುಂಚ ಕಲಾವಿದತನಕ್ಕೆ ಸರ್ವ ರೀತಿಯಿಂದ ಅವರು ಪ್ರೋತ್ಸಾಹವನ್ನು ಅವರು ಕೊಡ್ತಾ ಇದ್ದಾರೆ ಅಂತಂದರೆ ಈ ಸಂದರ್ಭದಲ್ಲಿ ತಪ್ಪಾಗಲಿಕ್ಕಿಲ್ಲ. ಈ ದಂಪತಿ ನೂರ್ಕಾಲ ಬಾಳಲಿ, ಇವರ ಕಲಾ ಸೇವೆ ಹೀಗೆ ಸಾಗಲಿ ಅನ್ನೋದು ನನ್ನಂಥ ಅನೇಕ ಶಿಷ್ಯ ಕೋಟಿಯ ಒಂದು ಇವರಿಗೆ ಹಾರೈಕೆ. ಇವರ ಆರೋಗ್ಯ ತುಂಬ ಚೆನ್ನಾಗಿದೆ. ಒಂದು ಕಾಡಿನ ಮೂಲೆಯ, ಒಂದು ಮಲೆನಾಡಿನ ಮೂಲೆಯ ಒಂದು ಹಂಚಿನ ಮನೆಯಲ್ಲಿ ಇವರು ಜೀವನ ಅತ್ಯಂತ ಸಾಧಾರಣವಾದ ಒಂದು ಜೀವನವನ್ನು ಸಾಗಿಸ್ತಿರುವಂತಹ ಗಣಪತಿ ಹೆಗಡೆ ನೀರ್ನಳ್ಳಿ ಅವರು ಅಥವಾ ನೀರ್ನಳ್ಳಿ ಗಣಪತಿ ಎಂದೇ ಪ್ರಖ್ಯಾತರಾದಂತಹ ಇವರ ಪ್ರತಿದಿನ ಒಂದಲ್ಲ ಒಂದು ಕುಂಚ ಕಲಾವಿದ ಇವರಲ್ಲಿ ಜಾಗೃತನಾಗುತ್ತಾನೆ. ಇವರ ಮನೆಯ ಮೆತ್ತು ಅಥವಾ ಮಾಳಿಗೆ ಅಂತ ಏನು ಹೇಳ್ತೀವಿ ಅದೇ ಇವರ ಕಲಾ ಗ್ಯಾಲರಿ. ಅಲ್ಲಿ ಅನೇಕ ಸಹಸ್ರ ಫೋಟೋಗಳೇ ಅಲ್ಲಿವೆ. ಅದಕ್ಕಾಗಿ ನಾವೊಂದ್ಸಲ ಅವರ ಮನೆಗೆ ನಾವೆಲ್ಲ ಶಿಷ್ಯರುಗಳು ಹೋಗಿ ಇವರನ್ನು ಭೇಟಿ ಮಾಡಬೇಕು. ಹಾಗೆ ನಾನು ಒಂದು ಯೋಜನೆ ಮಾಡ್ಕೊಂಡಿದ್ದೀನಿ. ಪಶು ವೈದ್ಯಕೀಯದಲ್ಲಿ ಅನೇಕ ರೀತಿಯ ನಮಗೆ ಸಮಸ್ಯೆಗಳು ಬರ್ತವೆ. ಇವರ ಕಲಾವಿದನ ಕುಂಚದಿಂದ ಹೇಗೆ ಅದನ್ನು ನಾವು ಸಾಮಾನ್ಯ ಜನರಿಗೆ ತಲುಪಿಸ್ಬೋದು ಅಂಥೇಳಿ, ಉದಾಹರಣೆಗೆ ನಾನು ಅವ್ರ ಹತ್ರ ಚರ್ಚೆ ಮಾಡ್ತಾ ಇದ್ದೆ. ಹೀಗೆ ಪಶು ವೈದ್ಯಕ್ಕೆ ನೀವು ಹೇಗೆ ಸಹಾಯ ಮಾಡ್ಬೋದು ಅಂದರೆ, ಅವರು ಒಂದ್ಸಲ ಈ ಕೆಚ್ಚಲು ಭಾವ ಆದಾಗ, ಅವರಿಗೆಲ್ಲ ಗೊತ್ತಿದೆ, ಅವರೆಲ್ಲ ಈ ಗ್ರಾಮೀಣ ಭಾಗದಲ್ಲಿ ಇರುವಂಥವ್ರು, ಕೆಚ್ಚಲು ಭಾವ ಆದಾಗ ಪಶುವೈದ್ಯರು ಬಂದು ಹೇಗೆ ಚಿಕಿತ್ಸೆ ಮಾಡ್ತಾರೆ ಹೇಳೋದನ್ನು ಒಂದು ಕಾವ್ಯ ರೂಪದಲ್ಲಿ ನಾವು ಮಾಡಿಬಿಟ್ರೆ ಅದಕ್ಕೆ ಅವರು ಒಂದು ಕುಂಚವನ್ನು ಅವರು ಬರೆಸ್ತಾರೆ. ಅದನ್ನು ಒಂದು ಹಾಡಿನ ರೂಪದಲ್ಲಿ ಮಾಡಿ ಅದಕ್ಕೆ ಸಾಧ್ಯವಾದರೆ ನೃತ್ಯ ರೂಪಕ ಬಹಳ ಒಳ್ಳೆಯದು. ಅವರು ಅನೇಕ ಕಾರ್ಯಕ್ರಮಗಳನ್ನು ಅದರ ಈ ಬಗ್ಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಪಶುವೈದ್ಯ ಬಾಂಧವರು ಸಹಿತ ಈ ಬಗ್ಗೆ ಒಂದಿಷ್ಟು ಆಸಕ್ತಿ ವಹಿಸಿದರೆ ಬಹಳ ಒಳ್ಳೆಯದು. ನಮ್ಮಲ್ಲಿ ಬರುವಂತಹ ಸಾಮಾನ್ಯ ಸಮಸ್ಯೆಗಳು, ವಿಸ್ತರಣಾ ಚಟುವಟಿಕೆಗಳು, ಇವರಿಗೆ ಈ ಕುಂಚದ ಮೂಲಕ ನೀಡುವಂತಹ ಒಂದು ಚಿತ್ರಗಳೇನಿದ್ದಾವೆ ಅವರು ಅತ್ಯುತ್ತಮವಾದ ಒಂದು ವಿಸ್ತರಣಾ ಸಾಮಗ್ರಿ ಆಗಬಲ್ಲದು ಹೇಳೋದು ನನ್ನ ಅಭಿಪ್ರಾಯ. ಈ ಒಂದು ಸಲ ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಕರೆಸಿ ಇವರ ಕುಂಚದ ಒಂದು ಕಲೆಯನ್ನು ನಮ್ಮ ವಿದ್ಯಾರ್ಥಿಗಳಿಗೂ ಕೊಡುವ ಯೋಜನೆ ಮುಂದೆ ಇದೆ. ಕರ್ನಾಟಕ ಪಶುವಿದ್ಯೆಯ ಸಾಹಿತ್ಯ ಪರಿಷತ್ತು ಇದರ ಮೂಲಕ ಇವರ ಕುಂಚದಿಂದ ಪಶುವಿದ್ಯೆ ಸಾಹಿತ್ಯದ ಬಗ್ಗೆ ಬರೆಯುವಂತಹ
ಒಂದು ಕಾರ್ಯ ಆಗಬೇಕಾಗಿದೆ. ಇಲ್ಲಿ ಶ್ರೀ ಗಣಪತಿ ಹೆಗಡೆ ನೀರಿನಳ್ಳಿಯವರು ಕೇವಲ ನಾವು ಅಲ್ಲಿ ಹೋದ ಒಂದೆರಡು ನಿಮಿಷಗಳಲ್ಲಿಯೇ ಒಂದು ಅತ್ಯದ್ಭುತವಾದ ಒಂದು ಚಿತ್ರವೇನಿದೆ ಅವರ ಒಂದು ಪರಿಕಲ್ಪನೆಯಿಂದ ಒಂದು ಸುಂದರವಾದ ಸ್ತ್ರೀಯನ್ನು ಅದಲ್ಲಿ ಅದರಲ್ಲೂ ಸಹಿತ ಪುರಾಣದಲ್ಲಿ ಕಂಡುಬರುವಂತಹ ಈ ಸ್ತ್ರೀ ಕಲಾಕುಸುಮಗಳೇನಿದ್ದಾವೆ ಅದನ್ನು ಕೇವಲ 3 ನಿಮಿಷಗಳಲ್ಲಿ ಅವರು ಬಿಡಿಸಿ ತಮ್ಮ ಅತ್ಯದ್ಭುತವಾದ ಒಂದು ಪ್ರತಿಭೆಯನ್ನು ಮೆರೀತಾರೆ. ಇವರು ಯಾವ ನಮ್ಮ ರಾಜ್ಯದ ಯಾವುದೇ ಒಂದು ಕುಂಚ ಕಲಾವಿದರಿಗೆ ಮತ್ತು ಇವರಿಗೆ ಸಾಟಿ ಇಲ್ಲ. ತೆರೆಮರೆಯ ಕಾಯಿಯಂತೆ ಕಲಾ ಪ್ರಪಂಚಕ್ಕೆ ಸೇವೆ ಸಲ್ಲಿಸುತ್ತಾ ಇವರನ್ನು ಇವರು ನಮ್ಮಂತಹ ಅನೇಕ ಅನೇಕ ಜನರಿಗೆ ಇವರು ಶಿಕ್ಷಕರು. 1970ರಲ್ಲಿಯೇ YTSS ಅಥವಾ ಯಲ್ಲಾಪುರ ತಾಲೂಕು ಶಿಕ್ಷಣ ಸಮಿತಿ ಇದರ ಹೈಸ್ಕೂಲ್ ಇರ್ಬೋದು ಇದು ಅಥವಾ ಇದರ ಉನ್ನತ ತರಗತಿಗಳಿರ್ಬೋದು 8ನೇ ಇಂದ 10ನೇ ಕ್ಲಾಸ್ವರೆಗೆ ಅನೇಕ ಅನೇಕ ಜನರಿಗೆ ಇವರು ಮಾರ್ಗದರ್ಶನ ಮಾಡಿದ್ದಾರೆ. ಇವರ ಕಲಾ ಕುಂಚದಲ್ಲಿ ಮೂಡಿಬಂಥ ಅಸಂಖ್ಯಾತ ಚಿತ್ರಗಳು ನಮ್ಮ ನಾಡಿನ ಅನೇಕ ಅನೇಕ ಉತ್ತಮವಾದ ಏನಿದೆ ಪತ್ರಿಕೆಗಳು ಮತ್ತು ಇತರ ಪ್ರಪಂಚಗಳಲ್ಲಿ ಅವು ಅನೇಕ ಅನೇಕ ದಿನಪತ್ರಿಕೆಗಳಲ್ಲಿ ಹಾಗೂ ವೃತ್ತಪತ್ರಿಕೆಗಳಲ್ಲಿ ಅವು ಮೂಡಿಬಂದಿವೆ. ಇವರು ನಮ್ಮ ಗುರುಗಳು ಅಂತ ಹೇಳಲಿಕ್ಕೆ ನಮಗೆ ಅತ್ಯಂತ ಹೆಮ್ಮೆ. ಶಿರಸಿಯ ನೀರಿನಳ್ಳಿಯಲ್ಲಿ ಇವರ ನಿವಾಸ ಪತ್ರಿ ಜೊತೆಗೆ ಇವರು ಅತ್ಯಂತ ಶಾಂತಿಪೂರ್ಣವಾದ ಒಂದು ನಿವೃತ್ತಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಪ್ರತಿದಿನವೂ ಸಹಿತ ಒಂದಲ್ಲ ಒಂದು ಕುಂಚದ ಕಲೆಯಿಂದ ಇದು ಇವ್ರದ್ದು ಅರಳುತ್ತೆ. ಹಾಗೆ ಇವರ ಕಲಾಕುಸುಮಗಳು ಅವರ ಏನು ಮೆತ್ತು ಅಂತ ಹೇಳ್ತೀವಿ ಅದರಲ್ಲಿ ಹೇರಳವಾಗಿ ಅಲ್ಲಿದ್ದಾವೆ. ಹಾಗೆಯೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪಶುವೈದ್ಯಕೀಯ ಪ್ರಪಂಚವೂ ಸಹಿತ ಹೀಗೆ ನೋಡಿ ಇಲ್ಲೊಂದು ಚಿತ್ರವನ್ನು ಅವರು ಹೇಗೆ ಬಿಡಿಸ್ತಾ ಇದ್ದಾರೆ ಅಂತಂದರೆ ಕೇವಲ 2ರಿಂದ ಹಿಡಿದು 3 ನಿಮಿಷ ಮುಗದೇ ಹೋಯಿತು ಚಿತ್ರ. ಅತ್ಯದ್ಭುತವಾಗಿ ಮೂಡಿಬಂದಂತಹ ಒಂದು ಪುರಾಣದ ಸ್ತ್ರೀಯರ ವೇಷ ಅವರ ವೇಷಭೂಷಣ ಅದರ ಇವರ ಈ ಕಲ್ಪನೆಯಲ್ಲಿ ಕೇವಲ 3 ನಿಮಿಷ ಚಿತ್ರ ಮುಗಿದಿದೆ. ನೋಡಿ ಎಷ್ಟು ಅದ್ಭುತವಾಗಿ ಅವರು ಚಿತ್ರವನ್ನು ಬಿಡಿಸಿದ್ದಾರೆ ಅಂತಂದರೆ ಒಂದೊಂದು ಗೆರೆಗಳು ಸಹಿತ ಒಂದೊಂದು ಕಲೆಯನ್ನು ಇಲ್ಲಿ ಹೇಳ್ತವೆ. ಅವರು ಇಲ್ಲಿ ಚಿತ್ರವನ್ನು ಕೇವಲ ಒಂದು ದಾರ ಮತ್ತು ಒಂದಷ್ಟು ಇಂಡಿಯನ್ ಇಂಕ್ ಅಥವಾ ನಮ್ಮ ಭಾರತದ ಬರೆಯುವಂತಹ ಒಂದು ಶಾಯಿ ಅದರಲ್ಲಿ ತೆಗೆದುಕೊಂಡು ಇಲ್ಲಿ ಬಳಸುವುದನ್ನು ನೀವು ಇಲ್ಲಿ ಗಮನಿಸಬಹುದು. ಅತ್ಯದ್ಭುತವಾದ ಕಲಾವಿದ ಇವರು ನಮ್ಮ ಗುರುಗಳಂತ ಹೇಳಲಿಕ್ಕೆ ನನಗಂತೂ ಅತ್ಯಂತ ಹೆಮ್ಮೆ. ನನ್ನ ಹಾಗೆ ಅನೇಕ ಅನೇಕ ಜನ ಯಲ್ಲಾಪುರ ತಾಲೂಕು ಶಿಕ್ಷಣ ಸಮಿತಿಯ ಮಹಾವಿದ್ಯಾಲಯದಲ್ಲಿ ಓದಿದಂತಹ ಜನ ಇವರ ಅಭಿಮಾನಿಗಳು. 20 ವರ್ಷಗಳ ಹಿಂದೆಯೇ ನಿವೃತ್ತ ಜೀವನವನ್ನು ಸಾಗಿದ್ದರೂ ಸಹಿತ ಇವತ್ತಿಗೂ ಸಹಿತ ಇವರು ಅತ್ಯಂತ ಪ್ರಸ್ತುತವಾಗಿಕೊಂಡು ಅನೇಕ ಅನೇಕ ಕುಂಚ ಪ್ರಪಂಚದಿಂದ ಕಲಾಭ್ರಮನಾಗಿ ಹೊರಹೊಮ್ಮಿದ್ದಾರೆ. ಇವರಿಗೆ ಅನೇಕ ಅನೇಕ ಪ್ರಶಸ್ತಿಗಳು ಬರಬೇಕಾಗಿತ್ತು ಆದರೆ ಯಾಕೂ ಬರಲಿಲ್ಲ. ಆದರೆ ಕಲಾ ಪ್ರಪಂಚದ ಸೇವೆಯಲ್ಲಿ ಸದಾ ತೊಡಗಿರುವಂತಹ ಇವರು ಉತ್ತಮವಾದ ಒಂದು ಜೀವನವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು ರಾಮ ಆಶೀರ್ವಾದ ಮಾಡ್ತಿರುವಂತಹ ಒಬ್ಬ ರಾಮ ಮತ್ತು ಈ ಕಾಡಿನಲ್ಲಿ ಪುಷ್ಪಾರ್ಚನೆಗಳನ್ನು ಮಾಡುತ್ತಿರುವಂಥ ಸ್ತ್ರೀ ಇರ್ಬೋದು ಅಥವಾ ಮಹಿಷಾಸುರ ಮರ್ದಿನಿ ಇರ್ಬೋದು ಅಥವಾ ಶಾರದೆ ಇರ್ಬೋದು ಎಲ್ಲ ಅನೇಕ ಅನೇಕ ಚಿತ್ರಗಳು ಇವರ ಕಲಾ ಪ್ರಪಂಚದಲ್ಲಿ ಮೂಡಿಬಂದಿದ್ದಾವೆ. ಹಾಗೆಯೇ ಇವರ ಮೆತ್ತಿನ ಕೋಣೆಯಲ್ಲಿ ಅನೇಕ ಅನೇಕ ಫೋಟೋಗಳು ಏನಿದ್ದಾವೆ ಅವರಿಗೆ ಅದನ್ನು
ಪೆನ್ಸಿಲ್ ವರ್ಕು ಪೆನ್ಸಿಲ್ ಇದು ಚಂದ್ರಾತ್ಮ ಕತೆ ಎಲ್ಲ ಒಂದೊಂದು ಕತೆ ಏನಾದ್ರು ಒಂದು ಟಾಪಿಕ್ ಇಟ್ಕೊಂಡೆ ಮಾಡ್ತಾರೆ. ನಮ್ಮ ಪಶುಗಳ ಬಗ್ಗೆ ಒಂದು ನಾವು ಒಂದು ಐಡಿಯಾಸ್ ಕೊಟ್ಟರೆ ಮಾಡ್ತಾರೆ. ಸತೀಶ್ ನಮ್ಮ ನಮ್ಮ ಕತೆಗೆಲ್ಲ ಬರ್ಕೊಟ್ರು ಒಂದಿಷ್ಟು ಫೇಸ್ಬುಕ್ ಕತೆಗೆ ಹಾಕಿದಾರ ಅದು ಕೊಡಿ. ಅದು ನೋಡಿ ಸಿಮೆಂಟ್ ತಗಡು ಪ್ರಯೋಗ ಯಾವ್ಯಾವ ಮೇಲೆ ಮಾಡಿದ್ರೆ ಇಂಥದೇ ಬೇಸಿನ ತಗಡು ನೀವು ಒಂದು ತಗಡು ಕಾಣಿ ಒಂದಕ್ಕೆಲ್ಲ ಬರೀದಕ್ಕೆ ಮಲೆನಾಡಿನ ಹಳ್ಳಿಯ ಮೂಲೆಯಲ್ಲಿ ಇರುವಂತಹ ಇವರ ವಾಸ ಹಾಗೂ ಇವರ ಶ್ರೀಮತಿ ಅತ್ಯಂತ ಸಂಕೋಚ ಸ್ವಭಾವದವರು. ಯಾವುದೇ ರೀತಿಯ ಆಡಂಬರಗಳಿಲ್ಲ ಇವರಿಗೆ. ಈ ರೀತಿಯ ಒಂದು ಸುಂದರ ಸಾಂಸಾರಿಕ ಜೀವನವನ್ನು ಸಾಗಿಸುತ್ತಿರುವ ಶ್ರೀ ಗಣಪತಿ ಹೆಗಡೆ ನೀರಿನಳ್ಳಿ ಅವರು ಅವರ ಮೆತ್ತಿನಲ್ಲಿ ಈ ರೀತಿಯ ಅನೇಕ ರೀತಿಯ ಕಲಾ ಸಂಗ್ರಹಗಳಿದ್ದಾವೆ. ಇಲ್ಲಿ ರಾಮಾಯಣ ಮಹಾಭಾರತ ಪುರಾಣ ಇತ್ಯಾದಿಗಳ ದೇವರುಗಳ ಚಿತ್ರಣ ಇರ್ಬೋದು ಅಥವಾ ಹನುಮಂತನ ಚಿತ್ರಗಳಿರ್ಬೋದು ಅಥವಾ ಇನ್ನೂ ಅನೇಕ ರೀತಿಯ ಪುರಾಣ ದೇವತೆಗಳ ಚಿತ್ರ ಮಹಾನುಭಾವರ ಚಿತ್ರ ಹಾಗೂ ಇವರ ಕಲಾಕುಂಚದಿಂದ ಬಂದಂತಹ ಈ ಪೇಂಟ್ನಿಂದ ಬಂದಿರೋದು ವಾಟರ್ ಪೇಂಟ್ ಇರ್ಬೋದು ಅಥವಾ ಪೆನ್ಸಿಲ್ ಕಲಾಕೃತಿ ಇರ್ಬೋದು ಅಥವಾ ದಾರದಿಂದ ಮಾಡಿದಂತಹ ಇಂಡಿಯನ್ ಇಂಕ್ ಅಥವಾ ಶಾಯಿಂದ ಬಂದಂತಹ ಕಲಾಕೃತಿಗಳು ಅನೇಕ ಇದನ್ನು ನೋಡಲಿಕ್ಕೆ ಕಣ್ಣು ನಮಗೆ ಸಾಲಲ್ಲ. ಹಾಗೆಯೇ ಈ ಸ್ವಾಮೀಜಿಯವರ ಫೋಟೋ ಇರ್ಬೋದು ಅತ್ಯಂತ ಸುಂದರವಾಗಿ ಅವರು ಚಿತ್ರಿಸಿದ್ದಾರೆ. ಇವರ ಮನೆಯಲ್ಲಿ ಒಂದು ದಿನ ಕಳೆಯುವ ಅವಕಾಶ ಇವರ ಜೊತೆ ಒಂದು ದಿನ ದಿಡಿಯುವ ಅವಕಾಶ ನಮ್ಮದಾಗಿತ್ತು ಹಾಗೂ ಇವರಿಗೆ ಅತ್ಯಂತ ಕೃತಜ್ಞತೆಗಳು ಹಾಗೂ ಸ್ನೇಹಪೂರ್ಣ ಜೀವಿ ಭಾವಪೂರ್ಣ ಜೀವಿ ಹಾಗೂ ನಾನು ಸಾಕಷ್ಟು ಇವ್ರ ಹತ್ರ ಪಶುವೈದ್ಯಕೀಯದ ಬಗ್ಗೆ ಏನು ಮಾಡ್ಬೋದು ಎಂಬ ಒಂದು ಚರ್ಚೆಯನ್ನು ನಾನು ಅವ್ರ ಹತ್ರ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಅವರು ಪಶುವೈದ್ಯಕೀಯದಲ್ಲಿ ಈ ಕುಂಚಕಲಾ ವೃತ್ತಿಯ ಬಗ್ಗೆ ಹೇಗೆ ನಾವು ಅವರನ್ನು ಬಳಸಬಹುದು ಎಂಬ ಬಗ್ಗೆ ಒಂದಿಷ್ಟು ಮಾರ್ಗದರ್ಶನವನ್ನು ನಾನು ಅವ್ರ ಹತ್ರ ಪಡೆದಿದ್ದೇನೆ.